Hi friends, this is Rashmi. Welcome to my channel. ಇವತ್ತು ಗಾರ್ಲಿಕ್ ಬ್ರೆಡ್ ರೆಸಿಪಿ ಮಾಡೋಣ ಅಂತಿದ್ದೀನಿ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡೋಣ. ಗಾರ್ಲಿಕ್ ಬ್ರೆಡ್ಗೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ, ಒಂದು 4 ಸ್ಲೈಸಸ್ ಬ್ರೆಡ್ ತಗೊಂಡಿದ್ದೀನಿ ನಾನು. ಇದು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ, ಆಮೇಲೆ ನೋಡಿ ಇದು ಬಟರ್ ತಗೊಂಡಿದ್ದೀನಿ, ಆಮೇಲೆ ಚೀಸ್, ಗಾರ್ಲಿಕ್, ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಸಾಲ್ಟ್, ರೆಡ್ ಚಿಲ್ಲಿ ಫ್ಲೇಕ್ಸ್ ಅಥವಾ ನೀವು ರೆಡ್ ಚಿಲ್ಲಿ ಪೌಡರ್ ಆದರೂ ಯೂಸ್ ಮಾಡ್ಬೋದು, ಗರಂ ಮಸಾಲ ತೊಗೊಂಡಿದ್ದೀನಿ, ಇದು ಆಪ್ಷನಲ್ಲು, ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೇಡ. ನೋಡಿ ಬ್ರೆಡ್ನ ಒಂದು ಸೈಡ್ ಟೋಸ್ಟ್ ಮಾಡ್ಕೊಳ್ಳೋಣ. ಸೊ ಎರಡೆರಡು ಸ್ಲೈಸ್ ಇಡ್ತಾ ಇದ್ದೀನಿ. ಟೋಸ್ಟರೇ ಬೇಕು ಅಂತಿಲ್ಲ, ತವ ಮೇಲಾದರೂ ಒಂದು ಸೈಡ್ ಮಾತ್ರ ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳೋಣ. ಆನ್ ಆಗಿದೆ, ಗ್ರೀನ್ ಲೈಟ್ ಬರೋ ತನಕ ವೇಟ್ ಮಾಡೋಣ. ಒಂದು ಕಡೆ ಟೋಸ್ಟ್ ಆಗಲಿ. ನೋಡಿ ಬೆಳ್ಳುಳ್ಳಿನ ಪೀಸ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಆದರೂ ಮಾಡ್ಕೋಬೋದು, ಆದರೆ ಸ್ವಲ್ಪ ಇದೆಯಲ್ಲ, ಸೊ ನಾನು ಕುಟ್ರಾಣಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು ಸಣ್ಣ ಬಾಂಡ್ಲಿಲಿ ಈ ಬಟರ್ನ ಕರಗಿಸ್ಕೊಳ್ಳೋಣ. ಕರಗಿದ ಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಬೆಣ್ಣೆ ಕರಗಿದೆ, ಇವಾಗ ಕುಟ್ಟಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಇದೊಂದು ಸ್ಪೂನ್ ಆಗಿದೆ ನೋಡಿ. ಇದನ್ನು ಬೆಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ. ಸಾಕು, ಇದಾಗಿದೆ, ಗ್ಯಾಸ್ ಆಫ್ ಮಾಡೋಣ. ಬ್ರೆಡ್ ನೋಡಿ ರೆಡಿಯಾಗಿದೆ, ತಗೊಳ್ಳೋಣ. ನೋಡಿ ಇದ್ರ ಮೇಲೆ ನಾವು ಬೆಣ್ಣೆ ಮತ್ತು ಗಾರ್ಲಿಕ್ದು ಫ್ರೈ ಮಾಡಿದ್ದೆಲ್ಲ ಅದೆಲ್ಲ ಹಚ್ಕೊಳ್ಳೋಣ. ಒಂದು ಸೈಡ್ ಹಚ್ಕೊಂಡ್ರೆ ಸಾಕು. ನೋಡಿ ಗಾರ್ಲಿಕ್ ಬೆಣ್ಣೆ ಹಾಕಿದ್ದೀವಿ, ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ನ ಉದುರಿಸ್ಕೊಳ್ಳಿ. ಸಾಲ್ಟ್ ಹಾಕಾಗಿದೆ. ನೋಡಿ ಆಮೇಲೆ ಗ್ರೀನ್ ಚಿಲ್ಲೀಸ್ ಚಂದ ಕಟ್ ಮಾಡ್ಕೊಂಡಿದ್ದೀನಿ, ಇದು ಆಪ್ಷನಲ್ಲು, ಮಕ್ಕಳು ಇದ್ದಾರೆ ತಿನ್ನಲ್ಲ ಅಂದರೆ ಅದು ಬಿಟ್ಬಿಡಿ. ಸಾಕು ಸ್ವಲ್ಪ. ಆಮೇಲೆ ನೋಡಿ ಗರಂ ಮಸಾಲ ಲೈಟಾಗಿ ಹಾಕ್ತಾ ಇದ್ದೀನಿ. ನೋಡಿ ಚೀಸ್ನ ತುದ್ದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ನಿಮ್ಗೆ ಬೇಕಾದರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಬೋದು ಅಥವಾ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು, ಮತ್ತು ಚಾಟ್ ಮಸಾಲ ಕೂಡ ಇಷ್ಟಪಡೋರು ಹಾಕ್ಕೊಳ್ಬೋದು. ಇದಾದಮೇಲೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ತವ ಮೇಲೆ. ನೋಡಿ ಸ್ವಲ್ಪ ಚೀಸ್ ಹಾಕ್ಕೊಳ್ಳೋಣ. ಇದ್ರ ಮೇಲೆ ಇವಾಗ ಬ್ರೆಡ್ ಇಡ್ತೀನಿ. ಬ್ರೆಡ್ ಇಟ್ಟಾದ್ಮೇಲೆ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಸಿಮ್ಮಲ್ಲೇ. 5 ಮಿನಿಟ್ಸ್ ಆಗಿದೆ, ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಗಾರ್ಲಿಕ್ ಬ್ರೆಡ್ ಎಷ್ಟು ಬೇಗ ರೆಡಿ ಆಯಿತು. ಫಾಸ್ಟ್ ರೆಸಿಪಿ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು.